ಹಿಂದೂಗಳಿಗೆ ವರ್ಷದಲ್ಲಿ ಹಲವಾರು ಹಬ್ಬಗಳು. ಹೌದು, ಒಂದು ವರ್ಷದಲ್ಲಿ ಪ್ರತಿ ತಿಂಗಳು ಯಾವುದೋ ಒಂದು ಹಬ್ಬವನ್ನ ಮಾಡಿ ಮೆರೆಯುತ್ತಾರೆ ನಮ್ಮ ಮುಗ್ಧ ಜನರು. ಹೀಗೆ ಹಬ್ಬವನ್ನ ಆಚರಿಸುತ್ತಾ ಸಡಗರ ಸಂಭ್ರಮ ಉಲ್ಲಾಸವನ್ನ ಹೊಂದಿರುತ್ತಾರೆ. ಇನ್ನು ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಮತ್ತು ಅದನ್ನ ವಿವಿಧ ರೀತಿಯಿಂದ ಆಚರಿಸಿಕೊಂಡು ಸಂಭ್ರಮ ಪಡುವುದೇ ನಮ್ಮ ಹಿಂದೂ ಧರ್ಮೀಯರ ಸದ್ಗುಣವಾಗಿದೆ. ಇನ್ನು ಈ ತಿಂಗಳು ಶ್ರೀರಾಮನವಮಿ. ಚೈತ್ರ ಮಾಸದ 9ನೇ ದಿನವನ್ನ ರಾಮನವಮಿ ಎಂದು ಆಚರಿಸಲಾಗುತ್ತದೆ ಮತ್ತು ಈ ದಿನದಂದು ರಾಮಲೀಲೆಯನ್ನ ಎಲ್ಲಾ ಕಡೆ ಪ್ರದರ್ಶಿಸಲಾಗುತ್ತದೆ. ರಾಮನವಮಿಯಂದು ಅಯೋಧ್ಯೆಯ ರಾಜನಾಗಿದ್ದ ಶ್ರೀರಾಮನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಆರಾಧಿಸಿ ಸ್ಮರಿಸಲಾಗುತ್ತದೆ. ರಾಮನನ್ನ ಪೂಜಿಸುವ ಆತನ ಭಕ್ತರು ರಾಮನವಮಿ ಆತನ ಹುಟ್ಟು ಹಬ್ಬವೆಂದು ಆಚರಿಸುತ್ತಾರೆ ಕೆಲವು ಕಡೆ. ಬನ್ನಿ, ಹಾಗಾದ್ರೆ ರಾಮನವಮಿಯನ್ನ ಯಾಕೆ ಆಚರಣೆ ಮಾಡುತ್ತೇವೆ ಎನ್ನುವುದನ್ನ ನೋಡೋಣ. ರಾಮನವಮಿಯನ್ನ ಆಚರಿಸುವ ಪ್ರಾಮುಖ್ಯತೆಗಳು ಹಲವಾರು ಇವೆ. ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಬಗೆಯ ಆಚರಣೆ ರೂಢಿಯಲ್ಲಿದೆ. ಸೂರ್ಯನಿಗೆ ಪ್ರಾರ್ಥನೆ ಹಾಗೂ ಸೂರ್ಯನನ್ನ ರಾಮನ ಪೂರ್ವಿಕರೆಂದು ನಂಬಲಾಗಿದೆ. ಶಕ್ತಿಯ ಸಂಕೇತವಾಗಿರುವ ಸೂರ್ಯನ ಪ್ರಾರ್ಥನೆಯೊಂದಿಗೆ ರಾಮನವಮಿಯ ಹಬ್ಬ ಆರಂಭವಾಗುತ್ತದೆ. ಸೂರ್ಯನಿಂದ ಶಕ್ತಿಯನ್ನ ಬೇಡುವ ಭಕ್ತರು ತಮ್ಮ ದಿನವನ್ನ ಸೂರ್ಯ ನಮಸ್ಕಾರಗಳಿಂದ ಆರಂಭಿಸುತ್ತಾರೆ. ಇನ್ನು ಉಪವಾಸದ ಮಹತ್ವ. ಉಪವಾಸದ ಮಹತ್ವ ಏನಪ್ಪಾ ಅಂದ್ರೆ, ರಾಮನವಮಿಯಂದು ದೇಹ ಮತ್ತು ಮನಸ್ಸು ಆತ್ಮವನ್ನ ಶುದ್ಧೀಕರಿಸುವುದು ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಭಕ್ತರು ದಿನಪೂರ್ತಿ ಉಪವಾಸವಿದ್ದು ಸೂರ್ಯ ಮುಳುಗಿದ ಬಳಿಕ ಸಿಹಿ ಹಾಗೂ ಹಣ್ಣುಗಳನ್ನ ಸೇವಿಸಿ ತಮ್ಮ ಉಪವಾಸವನ್ನ ಬಿಡುತ್ತಾರೆ. ಇದರಿಂದ ಅವರ ದೇಹಕ್ಕೆ ಉಪವಾಸದ ಲಾಭವಾಗುತ್ತದೆ ಮತ್ತು ದೇಹಕ್ಕೆ ಅಗತ್ಯ ಪೋಷಕಾಂಶಗಳು ಲಭ್ಯವೆ. ಇನ್ನು ಪವಿತ್ರ ಸ್ನಾನದ ಬಗ್ಗೆ. ಪವಿತ್ರ ಸ್ನಾನದ ಮಹತ್ವ ಏನಪ್ಪಾ ಅಂದ್ರೆ, ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ದೇಹ ಮನಸ್ಸು ಮತ್ತು ಆತ್ಮವು ನಕಾರಾತ್ಮಕತೆಯಿಂದ ಮುಕ್ತವಾಗುತ್ತದೆ. ಹೀಗೆಂದು ಅಯೋಧ್ಯೆಯ ಮತ್ತು ಅಯೋಧ್ಯೆಯ ಸುತ್ತಮುತ್ತಲು ಇರುವ ಜನರಲ್ಲಿ ಒಂದು ಅಪಾರವಾದ ನಂಬಿಕೆ ಇದೆ. ರಾಮನವಮಿಯಂದು ಹೆಚ್ಚಿನ ಜನರು ದೇಶದ ಎಲ್ಲಾ ಕಡೆ ಪವಿತ್ರ ಸ್ನಾನವನ್ನ ಆಚರಿಸುತ್ತಾರೆ. ದೇಹ ಹಾಗೂ ಮನಸ್ಸನ್ನ ಶುದ್ಧೀಕರಿಸಿಕೊಂಡು ಜೀವನದ ಸರಿಯಾದ ಮಾರ್ಗದಲ್ಲಿ ನಡೆಯುವುದೇ ಇದರ ಉದ್ದೇಶವಾಗಿದೆ. ಇನ್ನು ರಾಮಲೀಲೆಯ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ರಾಮಲೀಲೆ ರಾಮನವಮಿಯಂದು ಪ್ರದರ್ಶಿಸುವಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗ. ರಾಮನ ಜೀವನಕ್ಕೆ ಸಂಬಂಧಿಸಿದ ಹಾಗೂ ರಾವಣನ ವಧೆ ಸಹಿತ ಹಲವಾರು ದೃಶ್ಯಾವಳಿಗಳನ್ನ ಈ ರಾಮಲೀಲೆಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಮೈದಾನದಲ್ಲಿ ನಡೆಯುವಂತ ರಾಮಲೀಲೆಯನ್ನ ನೋಡಲು ಸಾವಿರಾರು ಜನ ಬಂದು ಸೇರುತ್ತಾರೆ. ಇನ್ನು ರಥಯಾತ್ರೆಯ ಮಹತ್ವ. ರಾಮನ ಆಡಳಿತದ ಅವಧಿಯಲ್ಲಿ ಶಾಂತಿಯ ಕಾಲವನ್ನ, ಸುಸ್ಥಿರ ಆಡಳಿತ ಕಾಲವನ್ನ ಜ್ಞಾಪಿಸುತ್ತದೆ. ಆದ್ದರಿಂದ ರಾಮನವಮಿಯನ್ನ ಭಾರತದಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮನನ್ನ ನೆನೆಸುತ್ತಾ ಆಚರಿಸಲಾಗುತ್ತದೆ. ಹೂಗಳಿಂದ ಶೃಂಗಾರಿಸಲ್ಪಟ್ಟಂತಹ ರಥದಲ್ಲಿ ರಾಮ ಲಕ್ಷ್ಮಣ ಸೀತೆ ಸಮೇತವಾಗಿ ಹನುಮಂತನನ್ನ ಇಟ್ಟು ರಥಯಾತ್ರೆ ಮಾಡಿಸಲಾಗುತ್ತದೆ ಹಾಗೂ ರಾಮ ಸೀತಾ ಮಾತೆಯ ಮದುವೆಯೇ ಅಂದ್ರೆ ಕಲ್ಯಾಣವನ್ನ ಕೂಡ ಕೆಲವು ಕಡೆ ಆಚರಿಸಲಾಗುತ್ತದೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ಶ್ರೀರಾಮನ ಆದರ್ಶಗಳನ್ನ, ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮನ ಗುಣಗಳನ್ನ ಎತ್ತಿ ಹಿಡಿದು ಆತನನ್ನ ಅನುಸರಿಸಬೇಕಾದಂತಹ ಅಗತ್ಯ ಪ್ರತಿಯೊಬ್ಬ ಮನುಷ್ಯನಾದವನಿಗೆ ಅತ್ಯಗತ್ಯ ಎಂದು ಸಾರುವುದೇ ಶ್ರೀರಾಮನವಮಿಯ ಹಬ್ಬದ ಉದ್ದೇಶ. ಆತನ ಗುಣಗಳನ್ನ, ಆತನ ಆದರ್ಶವನ್ನ ಮಾದರಿಯಾಗಿಟ್ಟುಕೊಂಡು ಜೀವನದಲ್ಲಿ ಮುನ್ನಡೆದರೆ ಸುಖ ಶಾಂತಿ ನೆಮ್ಮದಿ ಬದುಕು ಅವರದಾಗುತ್ತದೆ. ಅಷ್ಟೇ ಅಲ್ಲ, ಶ್ರೀರಾಮನವಮಿಯಂದು ಆ ಶ್ರೀರಾಮನು ಭೂಮಿಯ ಮೇಲೆ ಬಂದು ಮಾನವನ ದೇಹ ಹಾಗೂ ಆತ್ಮದ ನಕಾರಾತ್ಮಕತೆಯನ್ನ ತೆಗೆದುಹಾಕುತ್ತಾರೆ ಎಂದು ಬಹಳಷ್ಟು ಜನರು ನಂಬುತ್ತಾರೆ. ಇದು ಸತ್ಯವೂ ಹೌದು. ಆಚರಣೆ ಎಂದರೆಯೇ ನಕಾರಾತ್ಮಕತೆಯನ್ನ ತೆಗೆದುಹಾಕಿ ಧನಾತ್ಮಕತೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಆದ್ದರಿಂದ ಶ್ರೀರಾಮನವಮಿಯನ್ನ, ಶ್ರೀರಾಮನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸದೆ ಈ ಶ್ರೀರಾಮನವಮಿಯ ಮುಖ್ಯ ಉದ್ದೇಶವಾಗಿದೆ ಎನ್ನಬಹುದು. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.